ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, 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 ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಯೇಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಯೇಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದೋ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಯೇಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದೆ ಯೇಸಯ್ಯ. ನನ್ನ ಬಲವುರಿ, ನನ್ನ ಬಂಡೆ ನೀ, ನನ್ನ ಬಲವುರಿ, ನನ್ನ ಬಂಡೆ ನೀ. ಎಂದೆಂದು ನಿನಗೆ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀನು ಅನುದಿನವು ಪೋಷಿಸಿದಿ. ಹಸಿವೆಯಲ್ಲಿರುವಾಗ ನನ್ನನ್ನು ನೀನು ಅನುದಿನವು ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ, ನನ್ನ ಪಾನ ನೀ. ಎಂದೆಂದೋ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಎಲ್ಲರ ಕಣ್ಣುಗಳ ಮುಚ್ಚುವುದಾದರೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯಾ ಕರ್ತನೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಅಯ್ಯಾ ರಾಜ್ಯ ಪ್ರತ್ಯೇಕವಾಗಿ ದೇವರೇ ಸ್ವಾಮಿ, ಅಯ್ಯಾ ನಿನ್ನ ವಾಕ್ಯಗಳ ಮೂಲಕವಾಗಿ ಜನರ ಜೀವಿತದಲ್ಲಿ ಮಾತಾಡು ಸ್ವಾಮಿ. ಹೇಳುವಂಥ ನನ್ನನ್ನು ಸಂಪೂರ್ಣವಾಗಿ ನನ್ನ ಬಾಯಿ ಮರೆ ಮಾಡಿ ನೀನು ಮಾತಾಡು ಸ್ವಾಮಿ. ನನ್ನ ಬಾಯಾಗಿದ್ದು ಅಯ್ಯಾ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತ್ಯೇಕವಾಗಿ ರಾತ್ರಿ ಕರ್ತನೇ ಸ್ವಾಮಿ, ನೀವು ಅದ್ಭುತ ಕಾರ್ಯಗಳು
ಮಾಡ್ರಿ ಸ್ವಾಮಿ. ದೇವರೇ ಸ್ವಾಮಿ, ವಾಕ್ಯ ಹೇಳುವಂಥ ನನ್ನನ್ನು ಸಂಪೂರ್ಣವಾಗಿ ಮುಟ್ರಿ ಸ್ವಾಮಿ. ಕೇಳುವಂಥ ಪ್ರತಿಯೊಬ್ಬ ಆತ್ಮಕ್ಕೆ ಕರ್ತನೇ ಸ್ವಾಮಿ ಆಶೀರ್ವಾದವಾಗಲಿ ಕರ್ತನೆ. ಈ ವಾಕ್ಯದಿಂದ ನೀನು ಮಾತಾಡಿ ನಡೆಸೆಂಬುದಾಗಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರ ಜನರೇ, ದೇವರ ವಾಕ್ಯದಿಂದ ಇವತ್ತು ನಾವು ತಿಳಿದುಕೊಳ್ಳೋಣ. ಯೇಸು ಎರಡನೇ ಬರೋಣ ಬಂದಾಗ ಏನಾಗುತ್ತೆ ಈ ಲೋಕದಲ್ಲಿ ಅನ್ನುವಂಥದ್ದು. ಯೇಸು ಕ್ರಿಸ್ತನು ತಿರುಗಿ ಲೋಕಕ್ಕೆ ಬರುವಾಗ ಏನೆಲ್ಲ ಸಂಭವಿಸುತ್ತೆ, ಏನೆಲ್ಲ ಆಗುತ್ತೆ ಅನ್ನುವಂಥ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 24 ಅಲ್ಲಿ ಕೆಲವು ವಚನಗಳನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 4-5 ವಚನಗಳು, ಅಲ್ಲಿ ಮೋಸವು ಆಗುತ್ತದೆ ಎಂಬುದಾಗಿ. ಯೇಸು ಕ್ರಿಸ್ತನು ಎರಡನೇ ಬರೋಣದಕ್ಕೆ ಮುಂಚೆ ಮೋಸಗಳು ಈ ಲೋಕದಲ್ಲಿ ನಡೆಯುತ್ತೆ. ನೀವು ಉದಾಹರಣೆಯಾಗಿ ನೋಡ್ರಿ, ಅನೇಕ ಜನರು ಜನರೇ ಮೋಸ ಮಾಡುವಂಥ ಕಾಲಗಳು ಬರುತ್ತೆ. ಜನರು ಜನರೇ ನಮ್ಮನ್ನು ನಿಂದಿಸುವಂಥ ಕಾಲಗಳು ಬರುತ್ತೆ. ಪ್ರಿಯ ದೇವರ ಮಕ್ಕಳೇ, ದೈವ ಜನರೇ, ನಿಮಗೆ ಎಚ್ಚರಿಸುವಂಥ ವಿಷಯ ಏನಂದರೆ, ನೀವು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ಬೋಧಿಸುತ್ತೆ ಏನಂದರೆ, ಮೋಸಗಳು ಆಗುತ್ತೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 4-5 ವಚನ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4-5 ವಚನಗಳು. ಯೇಸು ಅವರಿಗೆ ಉತ್ತರ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇವತ್ತು ಸುಳ್ಳು ಪ್ರವಾದಿಗಳು ಬರುತ್ತಾರೆ, ಸುಳ್ಳು ಬೋಧಕರು ಬರುತ್ತಾರೆ, ಅನೇಕರು ಮೋಸ ಮಾಡುವಂಥ ದೈವ ಸೇವಕರುಗಳು ಬರುತ್ತಾರೆ. ಪ್ರಿಯರೇ, ನಾವು ಅನೇಕ ಜನರು ಮೋಸ ಮಾಡುವಂಥವರು ಬರ್ತಾರೆ. ನಾವು ಭಾಳ ಜಾಗರೂಕರಾಗಿರಬೇಕು. ಪ್ರಿಯರೇ, ನಾವು ಮೋಸಕ್ಕೆ ಒಳಗಾಗಬಾರದು. ಇವತ್ತು ಅನೇಕ ಜನರು ಮೋಸ ಮಾಡುವಂಥ ಜನರಾಗಿದ್ದಾರೆ. ಪ್ರಿಯರೇ, ಮನುಷ್ಯರು ಎಷ್ಟರವನು ಅವನನ್ನು ಯಾಕೆ ಲಕ್ಷಿಸಬೇಕು? ಇವತ್ತು ಕೀರ್ತನೆ ಭಾಗದಲ್ಲಿ ಈ ರೀತಿಯಲ್ಲಿ ಹೇಳುವಾಗ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರಿಯ ದೈವ ಜನರೇ, ಇವತ್ತು ಆಲೋಚನೆ ಮಾಡೋಣ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ಎರಡನೇ ಬರೋಣ ಬಂದಾಗ ಲೋಕದಲ್ಲಿ ಮೋಸಗಳಾಗುತ್ತೆ. ಪ್ರಿಯರೇ, ಸುಳ್ಳು ಯೇಸು ಕ್ರಿಸ್ತನ ಹೆಸರು ಹೇಳಿಕೊಂಡು ಅನೇಕ ಜನರು ಮೋಸ ಮಾಡ್ತಾರೆ. ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಅನೇಕ ಕುಟುಂಬಗಳನ್ನು ಮೋಸ ಮಾಡ್ತಾರೆ, ಅನೇಕರಿಗೆ ಶಾಪಗಳು ಕೊಡ್ತಾರೆ. ಆದರೆ ಪ್ರಿಯರೇ, ಆ ಜನರಿಂದ ಆ ಸೇವಕರುಗಳಿಂದ ಭಾಳ ಜಾಗರೂಕರಾಗಿರಬೇಕು. ದೇವರು ನಮ್ಮನ್ನು ಯಾವತ್ತೂ ಮೋಸ ಮಾಡಲಿಲ್ಲ. ಪ್ರಿಯರೇ, ನಾವೆಷ್ಟೋ ದುಷ್ಟರಾದರೂ ಎಷ್ಟೇ ಕೆಟ್ಟವರಾದರೂ ಆತನ ನಮ್ಮನ್ನು ಪ್ರೀತಿಸಿ ಯಾವತ್ತೂ ಮೋಸ ಮಾಡಲಿಲ್ಲ ಯೇಸು ಸ್ವಾಮಿ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಿಯ ದೇವ ಜನರೇ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯ ಸಭಿಕರೇ, ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಯಾವ ರೀತಿಯಲ್ಲಿದ್ದೇವೆ. ನಾವು ದೇವರಿಗೆ ನಾವು ಸಾಕ್ಷಿಯಾಗಿದ್ದೇವ? ದೇವರಿಗೆ ನಂಬಿಗಸ್ತರಾಗಿದ್ದೇವ? ನಾವು ಯಾವತ್ತೂ ದೇವರ ಸನ್ನಿಧಾನದಲ್ಲಿದ್ದಾಗ, ದೇವರ ಆಲಯದಲ್ಲಿದ್ದಾಗ, ದೇವರ ಮಕ್ಕಳಾಗಿದ್ದಾಗ ನಾವು ಯಾವತ್ತೂ ದೇವರಿಗೆ ಮೋಸ ಮಾಡಬಾರ್ದು. ಪ್ರಿಯರೇ, ದೇವರಿಗೆ ನಾವು ಸಾಕ್ಷಿ ಮಕ್ಕಳಾಗಿರಬೇಕು, ದೇವರಿಗೆ ವಿಧೇಯರಾಗಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎರಡನೇದು, ಅಲ್ಲಲ್ಲಿ ಯುದ್ಧಗಳು ಆಗುತ್ತೆ ಎಂಬುದಾಗಿ. ಅಲ್ಲಲ್ಲಿ ಯುದ್ಧಗಳು, ಕದನಗಳು, ಅಲ್ಲಲ್ಲಿ ಜಗಳಗಳು ನಡೀತದೆ. ಪ್ರಿಯರೇ, ಅದೇ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅಲ್ಲಿ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ ಏನಂದರೆ, ಅಲ್ಲಲ್ಲಿ ಯುದ್ಧಗಳು ನಡೆಯಲ್ಪಡ್ತದೆ ಎಂಬುದಾಗಿ. ಇದಲ್ಲದೆ ಯುದ್ಧಗಳಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಾಗ ಕಳವಳಪಡಬೇಡ್ರೆ, ಆಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಅಲ್ಲಲ್ಲಿ ಕದನಗಳಾಗುತ್ತೆ. ಪ್ರಿಯರಿ, ಅಲ್ಲಲ್ಲಿ ಜಗಳಗಳಾಗುತ್ತೆ, ಅಲ್ಲಲ್ಲಿ ಒಂದು ದೇಶಕ್ಕೆ ಒಂದು ದೇಶ ಆಗಲಾರದ ಪರಿಸ್ಥಿತಿಗಳು ಬರುತ್ತೆ. ಈಗಾಗಲೇ ನೋಡ್ರಿ, ಅನೇಕ ದೇಶಗಳಲ್ಲಿ ಜಗಳಗಳು ನಡೆಯುತ್ತೆ, ಬಾಂಬುಗಳು ಸ್ಫೋಟ ಆಗುತ್ತೆ, ಅನೇಕವು ಜರುಗಲ್ಪಡುತ್ತದೆ. ಪ್ರಿಯರೇ, ಎರಡನೇ ಬರೋಣ ಬರುವುದಕ್ಕಿಂತ ಮುಂಚೆ ಇದೆಲ್ಲ ಕದನಗಳು ನಡಿಬೇಕಾಗಿದೆ. ಪ್ರಿಯರೇ,
ಇವತ್ತು ನಾವು ಆಲೋಚನೆ ಮಾಡೋಣ ನಮ್ಮ ಜೀವಿತದಲ್ಲಿ. ಎರಡನೇ ವಿಷಯ ಏನಂದರೆ ಅಲ್ಲಲ್ಲಿ ಯುದ್ಧಗಳು ಜರುಗಲ್ಪಡ್ತದೆ, ನಾವು ಕಳವಳ ಪಡುವುದು ಅವಶ್ಯ ಇಲ್ಲ. ಯೇಸುವಿನಲ್ಲಿ ಇದ್ದೇವೆ, ನಾವು ಯೇಸುವಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ನಾವು ಕಳವಳ ಪಡುವುದು ಅವಶ್ಯ ಇಲ್ಲ. ಪ್ರಿಯರೇ, ಇವತ್ತು ನಾವು ಆಲೋಚನೆ ಮಾಡೋಣ ನಾವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಬರೋಣ, ಎರಡನೇ ಬರೋಣದಲ್ಲಿ ನಾವು ಏನಾಗಿದ್ದೇವೆ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ಜನರಿಗೆ ವಿರೋಧವಾಗಿ ಜನರು ಹೇಳ್ತಾರೆ. ಇವತ್ತು ನಾವು ಆಲೋಚನೆ ಮಾಡೋಣ ಈಗ, ಯಾಕಂದರೆ ಒಂದೂರಿನಿಂದ ಒಂದೂರು, ಒಂದು ಗ್ರಾಮದಿಂದ ಒಂದು ಗ್ರಾಮದಲ್ಲಿ ಇವತ್ತು ಜಗಳಗಳು ನಡೆಯಲ್ಪಡ್ತದೆ. ಪ್ರಿಯರೇ, ಜನರಿಂದ ಜನರಿಗೆ ಅನೇಕ ಜಗಳಗಳು ನಡೀತಾ ಇದೆ. ಪ್ರಿಯರೇ, ನಾವು ಆಲೋಚನೆ ಮಾಡೋಣ, ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಜನರಿಗೆ ಜನರು ಆಗೋದಿಲ್ಲ. ಇವತ್ತು ಅನೇಕ ಗ್ರಾಮಗಳಲ್ಲಿ ನೋಡ್ರಿ, ಅನೇಕ ಪಟ್ಟಣಗಳಲ್ಲಿ ನೋಡ್ರಿ, ಅನೇಕರ ಜನರ ಜೀವಿತಗಳಲ್ಲಿ ನೋಡ್ರಿ, ಒಬ್ಬರಿಗಂದ್ರೆ ಒಬ್ಬರು ಆಗುವುದಿಲ್ಲ. ಪ್ರಿಯರೇ, ದೇವರು ಹೇಳಿದ್ದಾನೆ, ನಾನು ಬರುವಾಗ ಎರಡನೇ ಬರೋಣದಲ್ಲಿ ಜನರಿಗೆ ವಿರೋಧವಾಗಿ ಜನರು ಎದ್ದೇಳ್ತಾರೆ ಎಂಬುದಾಗಿ. ಸ್ವಂತ ಸ್ನೇಹಿತರೇ ಜಗಳಾಡುವಂಥ ಪರಿಸ್ಥಿತಿಗಳು ನಾವು ಕಾಣ್ತೇವೆ. ಸ್ವಂತ ಮನೆಯಲ್ಲೇ ಅಣ್ಣ ತಮ್ಮಂದರು ಗುದ್ದಾಡುವಂಥ ಪರಿಸ್ಥಿತಿಗಳು ನಾವು ಕಾಣುತ್ತೇವೆ. ಪ್ರಿಯರೇ, ಯಾಕಂದರೆ ಒಂದು ಸಿಂಬಲ್ ಏನಂದರೆ, ಒಂದು ಸೂಚನೆ ಏನಂದರೆ, ಯೇಸು ಕ್ರಿಸ್ತನು ಎರಡನೇ ಬರೋಣ ಸಮೀಪವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುತ್ತದೆ ಎಂಬುದಾಗಿ. ಇವತ್ತು ನಾವು ಆಲೋಚನೆ ಮಾಡೋಣ. ಪ್ರಿಯರೇ, ಯೇಸು ಕ್ರಿಸ್ತನ ಬರೋಣದಲ್ಲಿ ಬರಗಾಲಗಳು ಸಂಭವಿಸ್ತದೆ ಎಂಬುದಾಗಿ. ಇವತ್ತು ಅನೇಕ ಗ್ರಾಮದವರು ಇಲ್ಲಿ ಬರಗಾಲ ಬಂದರೆ ಅನೇಕ ಪಟ್ಟಣಗಳಿಗೆ ಹೋಗಿ ಬದುಕೋದಕ್ಕೆ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಈ ಸ್ಥಳದಲ್ಲಿ ಬರಗಾಲ ಇದೆ ಎಂಬುದಾಗಿ, ಈ ಸ್ಥಳದಲ್ಲಿ ಯಾವುದಕ್ಕೂ ಬದುಕುವುದಕ್ಕೆ ಆಗೋದಿಲ್ಲ ಎಂಬುದಾಗಿ. ಎಲ್ಲಿ ಆ ಸಮೃದ್ಧಿ ಆಗುತ್ತಾ ಆ ಸ್ಥಳದಲ್ಲಿ ಹೋಗಿ ಅನೇಕ ಜನರು ಜೀವನ ಮಾಡುವಂಥವರು ಇದ್ದಾರೆ. ಪ್ರಿಯರೇ, ಹಾಗಾದರೆ ಇವತ್ತು ದಿನದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಗ್ರಾಮದಲ್ಲಿ ಇದ್ದಂಥವರು ಅನೇಕ ಏನಂದರೆ, ಮಳೆ ಬರಲಿಲ್ಲ ಅಂದರೆ, ಒಂದು ವೇಳೆ ಏನಾದರೂ ಆಗಿದ್ದರೆ ಅನೇಕ ಜನರು ಏನು ಮಾಡ್ತಾರೆ, ಆ ಸ್ಥಳವನ್ನು ಬಿಟ್ಟು ಎಲ್ಲಿ ಸಮೃದ್ಧಿ ಆಗಿದೆ ಆ ಸ್ಥಳಕ್ಕೆ ಹೋಗಿ ಜೀವನ ಮಾಡುವಂಥವ್ರು ಇದ್ದಾರೆ. ಪ್ರಿಯರೇ, ಇವತ್ತು ಅನೇಕ ಕುಟುಂಬಗಳಲ್ಲಿ ಊಟ ಇರುವುದಿಲ್ಲ, ಅನೇಕ ಕುಟುಂಬಗಳಲ್ಲಿ ಹಣ ಇರುವುದಿಲ್ಲ, ಅನೇಕ ಕುಟುಂಬಗಳಲ್ಲಿ ಅನೇಕ ಕಷ್ಟಗಳಿರುತ್ತೆ. ಪ್ರಿಯರೇ, ಆದರೆ ಬರಗಾಲ ಬಂದಾಗ ಬೇರೆ ಕಡೆಯಲ್ಲಿ ಹೋಗಿ ಜೀವನ ಮಾಡುವಂಥ ಜನರಿದ್ದಾರೆ. ಇವತ್ತು ಅಷ್ಟು ಮಾತ್ರವಲ್ಲದೆ ಎರಡನೇ ಒಂದು ಬರೋಣದಲ್ಲಿ ಸೂಚನೆ ಏನಂದರೆ, ಯೇಸುವಿನ ಬರೋಣ ಸೂಚನೆ ಏನಂದರೆ, ಭೂಕಂಪಗಳಾಗುತ್ತೆ ರಾಜ್ಯದಲ್ಲಿ, ರಾಜ್ಯಗಳು ಭೂಕಂಪಗಳು ಸಂಭವಿಸುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಏನಂದರೆ, ಎಲ್ಲಿ ಭೂಕಂಪಗಳು ಜರುಗುತ್ತೆ ದೇವರು ಖಚಿತವಾಗಿ ಎರಡನೇ ಬರೋಣ ಸಮೀಪವಾಗಿದೆ ಎಂಬುದಾಗಿ. ಜನರ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಉಪದ್ರವಕ್ಕೆ ಅಂದರೆ ಕಷ್ಟಕ್ಕೆ ಒಪ್ಪಿಸಲ್ಪಡ್ತಾರೆ ಎಂಬುದಾಗಿ. ಮತ್ತೆ ಬರೆದ ಸುವಾರ್ತೆ 24:9 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದೇನೆಂದರೆ, ಉಪದ್ರವಕ್ಕೆ ಜನರನ್ನು ಒಪ್ಪಿಸುತ್ತಾರೆ ಎಂಬುದಾಗಿ, ಕಷ್ಟಕ್ಕೆ ಒಪ್ಪಿಸುತ್ತಾರೆ ಎಂಬುದಾಗಿ. 24:9 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನಂದರೆ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಗೆ ಮಾಡುವರು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಎರಡನೇ ಬರೋಣ ಬಂದಾಗ ಅನೇಕ ಜನರು ನಮ್ಮನ್ನು ತಿರಸ್ಕರಿಸ್ತಾರೆ, ಅನೇಕ ಜನರು ನಮ್ಮನ್ನು ಬಹಿಷ್ಕಾರ ಮಾಡ್ತಾರೆ, ಅನೇಕ ಜನರು ನಮ್ಮನ್ನು ದೂರ ಮಾಡುತ್ತಾರೆ, ಮತ್ತು ಅನೇಕ ಕಷ್ಟಗಳಿಗೆ ನಮ್ಮನ್ನು ಒಪ್ಪಿಸುವಂಥವರಾಗಿದ್ದಾರೆ. ಎಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರುತ್ತಾರೋ ಅನೇಕ ಸಮಸ್ಯೆಗಳು ಸಂಭವಿಸೋದು ಖಚಿತ. ಪ್ರಿಯರೇ, ನಾವು ಏನಂದರೆ, ದೇವರು ಹೇಳ್ತಾನೆ, ದೇವರ ಮಕ್ಕಳಿಗೆ ಕಷ್ಟಗಳು ಬರುವಂಥದ್ದು ಸಹಜ. ಯಾರಿಗೆ ಕಷ್ಟಗಳು ಜಾಸ್ತಿ ಇದೆ ಅಂದರೆ, ಅವರು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೀತಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರಿಗೆ ಕಷ್ಟಗಳಿರುವುದಿಲ್ಲ ಅವರು ಇನ್ನೂ ಹೆಚ್ಚಾಗಿ ಲೋಕಸ್ಥರಾಗಿರುತ್ತಾರೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ ಏನಂದರೆ, ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ಈ ಒಂದು ಭೂಕಂಪಗಳು ಜರುಗುತ್ತೆ ಎಂಬುದಾಗಿ. ಭೂಕಂಪಗಳು ಮಾತ್ರ ಅಲ್ಲ, ಮನುಷ್ಯರಿಗೆ ಅವರನ್ನು ಉಪದ್ರವಕ್ಕೆ ಒಪ್ಪಿಸುತ್ತಾರೆ, ಕಷ್ಟಕ್ಕೆ ಒಪ್ಪಿಸುತ್ತಾರೆ, ನಿಮ್ಮನ್ನು ಹಗೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ನಿಮ್ಮನ್ನು ಹಿಡ್ಕೊಡುವವರು ಎಂಬುದಾಗಿ. ಇವತ್ತು ಆಲೋಚನೆ ಮಾಡೋಣ ಪ್ರಿಯರೇ, ದ್ವೇಷ ಮಾಡ್ತಾರೆ ನಿಮ್ಮ ಮೇಲೆ, ಮೋಸಗೊಳ್ಳುವರು, ಅನೇಕ ಜನರು ನಮ್ಮನ್ನು ಮೋಸ ಮಾಡ್ತಾರೆ. ಯೇಸುವಿನ ಹೆಸರನ್ನು ಹೇಳಿಕೊಂಡು ಅನೇಕ ಜನರು ಈ ದಿನಗಳಲ್ಲಿ ಮೋಸ ಮಾಡುವಂಥವರಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನದಲ್ಲಿ ನಾವು ಆಲೋಚನೆ ಮಾಡೋಣ. ಯೇಸು ಕ್ರಿಸ್ತನ ಎರಡನೇ ಬರೋಣ ಆಕಾಶದಿಂದ ಬರುತ್ತಾನೆ.
ಮತ್ತೆ ಬರ ಸುವಾರ್ತೆ, ಅಯ್ಯೋ ಸ್ತೋತ್ರ ಅಲ್ಲೆಲೂಯ ಅಲ್ಲೆಲೂಯ. ಕರೆಂಟ್ ಗಾನ್. ಲಾರ್ಡ್ ಫಾದರ್, ವಿ ಪ್ರೈಸ್ ಯು ಲಾರ್ಡ್, ವಿ ವರ್ಷಿಪ್ ಯುವರ್ ನೇಮ್ ದಿಸ್ ನೈಟ್ ಲಾರ್ಡ್. ಐ ಎಮ್ ಗೋಯಿಂಗ್ ಟು ಶೇ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣ ಅಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆಕಾಶದಿಂದ ಬರುತ್ತಾನೆ ಎಂಬುದಾಗಿ. ಮತ್ತೆ ಬರೆದ ಸುವಾರ್ತೆ 24:30 ಹೇಳ್ತದೆ ಏನಂದರೆ, ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಗ ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು, ಆಗ ಭೂಲೋಕದವರೆಲ್ಲ ಕುಲದವರು ಎದೆ ಪಡ್ಕೊಳ್ಳುವರು, ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವಿರಿ ಎಂಬುದಾಗಿ. ದೇವರು ಆಕಾಶದಿಂದ ಆತನು ಇಳಿದು ಬರುತ್ತಾನೆ ಎಂಬುದಾಗಿ. ಎರಡನೇ ಬರೋಣದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಬರ್ತಾನೆ ಅಂದರೆ ಆಕಾಶದಿಂದ ಇಳಿದು ಬರುವುದನ್ನು ನಾವು ಕಾಣುತ್ತೇವೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಅನೇಕರು ಸತ್ತವರು ಯೇಸು ಕ್ರಿಸ್ತನನ್ನು ನೋಡಿ ಮೊದಲು ಸತ್ತವರು ಎದ್ದು ಬರ್ತಾರೆ. ಪ್ರಿಯ ದೇವರ ಮಕ್ಕಳೇ, 2 ಥೆಸಲೋನಿಕ 1:7 ಹೇಳ್ತದೆ ಏನಂದರೆ, ನಾವು ಸತ್ತರೂ ಸಹ ಕ್ರಿಸ್ತನಿಗಾಗಿ ನಾವು ಸಾಯಬೇಕು, ಬದುಕಿದರೂ ಸಹ ಕ್ರಿಸ್ತನಿಗಾಗಿ ಸಾಯಬೇಕು, ಬದುಕಿದರೂ ಕ್ರಿಸ್ತನಿಗಾಗೆ ಬದುಕಬೇಕು. ದೇವರು ಹೇಳ್ತಾನೆ ಏನಂದರೆ, ಈ ಎರಡನೇ ಬರೋಣದಲ್ಲಿ ನಿಮ್ಮ ಕೆಲಸ ಏನಾಗಿದೆ? ನಾವು ಸಜೀವಗಳಾಗಿ ದೇವರಿಗೋಸ್ಕರವಾಗಿ ತ್ಯಾಗಿಗಳಾಗಬೇಕು. ಅಬ್ರಾಹ್ಮನ ಜೀವಿತದಲ್ಲಿ ತನ್ನ ಮಗನಾಗಿರುವಂಥ ಇಸಾಕನನ್ನು ದೇವರು ಪರೀಕ್ಷೆ ಮಾಡುವಾಗ ಆತನಿಗೆ ಕೊಟ್ಟಿರುವಂಥ ಒಬ್ಬೇ ಮಗನನ್ನು ಪರೀಕ್ಷೆ ಮಾಡ್ತಾನೆ, ನೀನು ನನಗೋಸ್ಕರವಾಗಿ ನೀನು ಬಲಿಯನ್ನು ಕೊಡುತ್ತೆ ಎಂಬುದಾಗಿ ಅಬ್ರಾಹ್ಮನ ಒಪ್ಪಿಕೊಳ್ತಾನೆ. ದೇವರೇ, ನನಗೆ ಕೊಟ್ಟಿರುವಂಥ ಒಬ್ಬ ಮಗನನ್ನು ನಾನು ನಿನಗೋಸ್ಕರವಾಗಿ ದಹನವಾಗಿ ಬಲಿ ಅರ್ಪಿಸೋದಕ್ಕೆ ಸಿದ್ಧನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ದೈವ ಜನರು, ಈ ಲೋಕದಲ್ಲಿ ನಮಗೆ ಒಬ್ಬೇ ಮಗನಿರುವುದಾದರೆ ದೇವರಿಗೋಸ್ಕರ ನಾವು ಬಿಡಲಿಕ್ಕೆ ಸಿದ್ಧ ಇದ್ದೇವ? ಯೇಸು ಕ್ರಿಸ್ತನು ಎರಡನೇ ಬರುವಾಗ ನಮ್ಮಲ್ಲಿರುವಂಥ ತ್ಯಾಗ ಯಾವ ಥರ ಇರಬೇಕು? ಪ್ರಿಯರೇ, ಯೇಸು ಕ್ರಿಸ್ತನ ಆಕಾಶದಿಂದ ಬರುವಾಗ ನಮ್ಮಲ್ಲಿರುವಂಥ ತ್ಯಾಗ ಏನಂದರೆ, ನಾವು ಬದುಕಿದರೂ ಕ್ರಿಸ್ತನಿಗಾಗಿ ಬದುಕಬೇಕು, ಸತ್ತರು ಕ್ರಿಸ್ತನಿಗಾಗಿ ಸಾಯಬೇಕು. ಮತ್ತು ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಹೇಳ್ತದೆ ಏನಂದರೆ, ನಾವು ಈ ಲೋಕದಲ್ಲಿರುವಾಗ ನಾವು ಜಾಗರೂಕರಾಗಿ ಬದುಕಬೇಕು, ನಾವು ಎಚ್ಚರಿಕೆ ಉಳ್ಳವರಾಗಿ ಬದುಕಬೇಕು, ಸರ್ಪಗಳಂತೆ ನಾವು ಜಾಣರಾಗಿರಬೇಕು ಎಂಬುದಾಗಿ. ಇವತ್ತು ನಾವು ಏನಂದರೆ, ಸೋಮಾರಿಗಳಾಗಿರಬಾರ್ದು, ಬುದ್ಧಿ ಇಲ್ಲದವರಾಗಿ ನಾವು ಜೀವನ ಮಾಡಬಾರ್ದು. ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಯೇಸು ಕ್ರಿಸ್ತನ ಕರೆಯಲ್ಪಟ್ಟಂಥ ದೇವ ಮಕ್ಕಳಾಗಿದ್ದೇವೆ. ನಾವು ಏನಂದರೆ, ನಾವು ಜಾಗರೂಕರಾಗಿರಬೇಕು ಪ್ರಿಯರೇ, ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು, ಬುದ್ಧಿವಂತರಾಗಿ ಜೀವಿಸಬೇಕು. ಅದಕ್ಕೆ ದೇವರು ಸರ್ಪದಾಗೆ ನೀವು ಜಾಣರಾಗಿರಿ ಎಂಬುದಾಗಿ ನಮಗೆ ಬೋಧಿಸುತ್ತಾನೆ. ಯಾವಾಗ ಯೇಸು ಕ್ರಿಸ್ತನು ಬರುತ್ತಾನೆ ನಮಗೆ ಗೊತ್ತಿಲ್ಲ, ಆದ ಕಾರಣ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಮತ್ತು ಅಷ್ಟು ಮಾತ್ರವಲ್ಲದೆ ಮೊದಲನೇದಾಗಿ ನಾವು ಏನಂದರೆ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 25:31 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನಂದರೆ, ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು, ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬರು ಆಡುಗಳು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನ ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ಎಂಬುದಾಗಿ. ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ಬರುವಾಗ ಆತನ ಮಹಿಮಾ ಸ್ವರೂಪನಾಗಿ ಆತನು ಬರುವತನಾಗಿದ್ದಾನೆ. ಇವತ್ತು ನಾನು ನೀನು ದೇವರ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನ ಪ್ರಭಾವವನ್ನು ನಾವು ಕಂಡುಹಿಡಿಬೇಕಾಗಿದೆ. ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಆತನು ಯಾವ ರೀತಿಯಲ್ಲಿ ಬರ್ತಾನೆ ಎಂಬುದಾಗಿ, ದೇವದೂತರ ಜೊತೆಯಲ್ಲಿ ಆತನು ಬರುವಾತನಾಗಿದ್ದಾನೆ ಪ್ರಿಯರೇ. ಮತ್ತು ಇನ್ನೊಂದು ಏನಂದರೆ, ದೇವರ ವಾಕ್ಯದಲ್ಲಿ ಆತನು ಮಿಂಚಿನಂತೆ ಬರುತ್ತಾನೆ ಎಂಬುದಾಗಿ. ಮತ್ತೆ ಬರೆದ ಸುವಾರ್ತೆ 24:1 ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಮಿಂಚಿನ ಹಾಗೆ ಆತನು ಬರುತ್ತಾನೆ. ಮತ್ತು ನಿದ್ರೆ ಹೋಗುವರೆಲ್ಲ ಕ್ಷಣದಲ್ಲೇ ಮಾರ್ಪಾಟವಾಗ್ತಾರೆ ಎಂಬುದಾಗಿ.
ಇವತ್ತು ನಾವು ಆಲೋಚನೆ ಮಾಡೋಣ, ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ನಾವೆಷ್ಟು ಎಚ್ಚರಿಕೆ ಉಳ್ಳವರಾಗಿದ್ದೇವೆ. ನಾವು ಸೋಮಾರಿಗಳಾಗಿ ನಿದ್ದೆ ಮಾಡುವುದಾದರೆ ನಿಜವಾಗಿ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಪರಲೋಕ ರಾಜ್ಯ ಪಡೆದುಕೊಳ್ಬೇಕಾದ್ರೆ ನಾನು ನೀನು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ, ನಾನು ನೀನು ಜಾಗರೂಕತೆಯಿಂದ ಜೀವಿಸಬೇಕು. ಲೋಕ ಪಾಪದಲ್ಲಿ ಮುಳುಗಿಹೋಗಿದೆ, ಲೋಕ ಸೈತಾನನ ಆಡಳಿತದಲ್ಲಿದೆ ಪ್ರಿಯರೇ. ಲೋಕ ಬಹಳವಾಗಿ ಕೆಟ್ಟತನದಲ್ಲಿದೆ. ಆ ಕೆಟ್ಟತನ ಜೀವಿತದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಏನಂದರೆ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ ನಮ್ಮನ್ನು ಸಾಕ್ಷಿಗಳಾಗಿರುವುದಕ್ಕೆ, ನಂಬಿಗಸ್ತರಾಗಿರುವುದಕ್ಕೆ. ಪ್ರಿಯ ದೇವರ ಮಕ್ಕಳೇ, ವಿಶ್ವಾಸಿಗಳೇ, ಪ್ರಿಯ ಸಭಿಕರೇ, ನಿಮಗೆ ಈ ರಾತ್ರಿ ಈ ಸಮಯದಲ್ಲಿ ಒತ್ತಿ ಹೇಳ್ತೇನೆ ಏನಂದರೆ, ನೀವು ಎರಡನೇ ಬರೋಣ ಬರುವಾಗ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ, ನಿಮ್ಮನ್ನು ನೀವು ತಯಾರಾಗಿರಿ. ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ನಾವು ಕಾತುರದಿಂದ ಕಾಯಬೇಕಾಗಿದೆ. ನಮ್ಮನ್ನು ನಾವು ಆತ್ಮೀಕವಾಗಿ ನಾವು ಸಿದ್ಧರಾಗಬೇಕಾಗಿದೆ, ನಮ್ಮನ್ನು ನಾವು ಆತ್ಮೀಕವಾಗಿ ಕಟ್ಟಲ್ಪಡಬೇಕಾಗಿದೆ. ಅನೇಕ ಒಳ್ಳೆಯ ವಿಷಯಗಳಿಂದ ನಮ್ಮ ಜೀವಿತ ಕಟ್ಟಲ್ಪಡಬೇಕಾಗಿದೆ ಪ್ರಿಯರಿ. ಇವತ್ತು ಅನೇಕ ಜನರು ತಮ್ಮ ಜೀವಿತಗಳನ್ನು ಲೆಕ್ಕಿಸದೆ ಪಾಪದಲ್ಲಿ ಮೋಸದಲ್ಲಿ ಅನೇಕ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ. ದೇವರು ಹೇಳುವಂಥ ಒಂದೇ ವಿಷಯ ಏನಂದರೆ, ನೀವು ಆತ್ಮಿಕವಾಗಿ ಕಟ್ಟಲ್ಪಡಬೇಕು, ನನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು, ನಂಬಿಗಸ್ತ ಮಕ್ಕಳಾಗಿ ಜೀವಿಸಬೇಕು. ದೇವರು ಹೇಳ್ತಾನೆ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ಈ ಗುಡ್ಡ ಹೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳುತ್ತೆ ಎಂಬುದಾಗಿ. ಇವತ್ತು ನನಗೆ ನಿನಗೆ ಇರಬೇಕಾದ ಸಾಸಿವೆ ಕಾಳಷ್ಟು ಆ ನಂಬಿಕೆ ಬೇಕಾಗಿದೆ ಪ್ರಿಯರ್. ಯೇಸು ಕ್ರಿಸ್ತನ ಎರಡನೇ ಬರೋಣ ಬರುತ್ತಾನೆ ಅನ್ನುವಂಥ ಆ ವಿಶ್ವಾಸ ಬೇಕಾಗಿದೆ ಪ್ರಿಯರ್. ಇವತ್ತು ನಾವು ಆಲೋಚನೆ ಮಾಡೋಣ, ನಾವು ಯಾವ ರೀತಿಯಲ್ಲಿದ್ದೇವೆ? ಆತ್ಮಿಕವಾಗಿ ಬೆಳೀತಾ ಇದ್ದಾವ? ದೇವರಿಗಾಗಿ ಜೀವಿಸ್ತಾ ಇದ್ದಾವೆ? ದೇವರು ಹೇಳ್ತಾನೆ, ನನ್ನ ಪ್ರಿಯ ಮಗನೇ ಮಗಳೇ ಎಂಬುದಾಗಿ ಆತನು ನಮ್ಮನ್ನು ಕೇಳುವಾಗ, ನೀವು ಸಿದ್ಧರಿದ್ದೀರಾ ಎಂಬುದಾಗಿ ಕೇಳುವಾಗ ನಮ್ಮ ಉತ್ತರ ಏನಾಗಿರುತ್ತೆ ಆಲೋಚನೆ ಮಾಡೋಣ. ಅನೇಕರು ನಮ್ಮನ್ನು ನಿಂದಿಸುತ್ತಾರೆ, ಅನೇಕರು ನಮಗೆ ಹಿಂಸೆಗಳನ್ನು ಕೊಡ್ತಾರೆ, ನಮಗೆ ಅನೇಕ ತೊಂದರೆಗಳನ್ನು ಕೊಡ್ತಾರೆ. ಆದರೆ ನಾವು ಸೋತು ಹೋಗಬಾರ್ದು. ಯೇಸು ಕ್ರಿಸ್ತನು ಎಲ್ಲವುಗಳಿಂದ ಬಿಡಿಸುತ್ತಾನೆ. ದೇವರು ನಮ್ಮೆಲ್ಲರನ್ನು ಈ ವಾಕ್ಯಗಳಿಂದ ಎರಡನೆಯ ಬರೋಣ ಬರುವವರೆಗೂ ನಾವು ನಂಬಿಗಸ್ತರಾಗಿರೋಣ, ಸಾಕ್ಷಿ ಮಕ್ಕಳಾಗಿರೋಣ, ಆತನಿಗಾಗಿ ಕಾಯುತ್ತಾ ಎದುರು ನೋಡುವವರಾಗಿರೋಣ. ಇವತ್ತು ಆಲೋಚನೆ ಮಾಡೋಣ, ಪಾಪಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸದೆ ದೇವರಿಗಾಗಿ ನಾವು ಒಪ್ಪಿಸಬೇಕು. ಅಬ್ರಾಹ್ಮನ ತನ್ನ ಮಗನನ್ನು ಯಾವ ರೀತಿಯಲ್ಲಿ ಆತನು ತ್ಯಾಗಿಯಾಗಿ ಇಡುವಾಗ ದೇವರು ಒದಗಿಸಿದನೊಂದು ಕುರಿ, ಆ ರೀತಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಬದುಕಿದರೂ ಕ್ರಿಸ್ತನಿಗಾಗಿ ಬದುಕಬೇಕು, ಸತ್ತರೂ ಕ್ರಿಸ್ತನಿಗಾಗಿ ಸಾಯಬೇಕು, ಆ ಛಲದಿಂದ ಜೀವಿಸುವುದಾದರೆ ಖಚಿತವಾಗಿ ನಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ವಾಕ್ಯದಿಂದ ಮಾತಾಡಿದಕ್ಕಾಗಿ ಸ್ತೋತ್ರ. ಅಯ್ಯಾ ಕರ್ತನೇ, ನೀನು ಬರುವಾಗ ಸ್ವಾಮಿ ಎರಡನೇ ಬರೋಣದಲ್ಲಿ ನೀನು ಮಿಂಚಿನ ಹಾಗೆ ಬರುತ್ತೆ, ಆಕಾಶದಿಂದ ಬರುತ್ತೆ. ಅಯ್ಯಾ ನಾವು ಜಾಗರೂಕರಾಗಿರಬೇಕು ಸ್ವಾಮಿ. ಅಯ್ಯಾ ಕರ್ತನೇ ಸ್ವಾಮಿ, ನಾವು ನಿದ್ರೆ ಹೋಗಲಾರದೆ ಮಾರ್ಪಾಟು ಹೊಂದುತ್ತೇವೆ ಅನ್ನುವಂಥ ಆಶಯದಿಂದ ಇರಬೇಕು ಸ್ವಾಮಿ. ಅಯ್ಯಾ ಎರಡನೇ ಬರೋಣದಲ್ಲಿ ಜಗಳಗಳು, ಯುದ್ಧಗಳು, ದೇಶದಿಂದ ದೇಶಕ್ಕೆ ನಮ್ಮನ್ನು ಸುಮ್ಮನೆ ಕರ್ತನೆ ಮೋಸ ಮಾಡುವಂಥ ಜನರಿದ್ದಾರೆ ಸ್ವಾಮಿ. ಅಯ್ಯ ಅದರಿಂದ ತಪ್ಪಿಸು, ನಮ್ಮನ್ನು ಕರ್ತನೆ ಸರಿಪಡಿಸು, ತಿದ್ದು, ನಿನಗಾಗಿ ಜೀವಿಸುವಾಗೆ ನಮ್ಮೆಲ್ಲರನ್ನು ನಡೆಸು. ಪೌಲನ ಹೇಳಿದಾಗೆ, ಬದುಕಿದರು ನಿನಗಾಗಿ ಶತ್ರು ನಿನಗಾಗಿ ಅನ್ನುವ ಛಲದಿಂದ ಜೀವಿಸುವಾಗೆ ನಮ್ಮೆಲ್ಲರನ್ನು ನಡೆಸಿ ಕಾಪಾಡಬೇಕೆಂಬುದಾಗಿ ಇಲ್ಲಿ ಸೇರಿರುವಂಥ ಎಲ್ಲರನ್ನು, ಅವರ ಕುಟುಂಬಗಳನ್ನು, ಅವರೆಲ್ಲರನ್ನು ಸ್ವಾಮಿ, ಅಯ್ಯ ಎಲ್ಲ ಸಭೆಯ ಎಲ್ಲರನ್ನು ಸ್ವಾಮಿ ನೀನೇ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ ರೆವರೆಂಡ್ ಎಂ ಅನೋಕ್ ಓಎಂ, ಆಪರೇಷನ್ ಮೊಬಿಲೈಸೇಷನ್ ಆಫ್ ಇಂಡಿಯಾ, ಗುಡ್ ಶೆಪರ್ಡ್ ಕಮ್ಯುನಿಟಿ ಚರ್ಚ್, ರಾಯಚೂರು ಡಿಸ್ಟ್ರಿಕ್ಟ್, ಸ್ಟೇಟ್ ಕರ್ನಾಟಕ. ಸೆಲ್ ನಂಬರ್ 9880955072. ದಯಮಾಡಿ ಇವರಿಗಾಗಿ ಮತ್ತು ಇವರ ಸೇವೆಗಾಗಿ ಪ್ರಾರ್ಥಿಸಿರಿ.